नमस्कार सुद्दि समय लोकल एक्सप्रेस के स्वागत इम चल नान रवेग सुमंत मुख्यांश लिंगत्व अल्पसंख्यात गुरुतिन चीटी नीडिकेगे जिलाधिकारी चालने आन्लाइन टीजी कार्ड नमूने पड़े अर्जी भर्ती सलहे विद्युत शक्ति मंडलिया खासगीकरण केंद्र सरकार नीति खंडी रैत संघदा प्रतिभटने रैतर पंपसेट मीटर अलव रैतर आत्महत्य ग्यारंटी दयानंद स्वामी सिर्सी तळवाड़के ग्रामद प्रकृति मत्तु विनीता कनशेट्टी एसएसएलसी तरगतियल्ली शेकड़ा 100रष्टु अंक पड़ेद सहोदरियरु गुरुगळ मार्गदर्शनदिंदले अंक पड़ेयलु साध्यवायितु एंद कनशेट्टी सहोदरियरु जिला कौशल्य मिशन अडियल्ली आगस्ट 18रंदु जिला उद्योग विनिमय कचेरी आवरणदल्लि मिनी उद्योग मेळ अभ्यर्थिगळु उद्योग मेळद सदुपयोग पडेदुकोळ्ळलु कौशल्य अधिकारिगळु करे कल्याण कर्नाटक ಒಕ್ಕೂಟದ ವತಿಯಿಂದ ನಗರದ ರಂಗಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಕಲ್ಯಾಣ ಕರ್ನಾಟಕದ ಕಲಾವಿದರ ಅಭ್ಯುದಯಕ್ಕಾಗಿ ಅಕಾಡೆಮಿ ಸ್ಥಾಪನೆಯಾಗಲಿ ವಿಜಯಕುಮಾರ್ ಸೋನಾರೆ ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಕಟ್ಟಡ ಹಾಗೂ ಇತರೆ ಕೂಲಿ ಕಾರ್ಮಿಕರ ನ್ಯಾಯಕ್ಕಾಗಿ ನಗರದಲ್ಲಿ ಪ್ರತಿಭಟನೆ ನೋಂದಾಯಿತ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಲು ಕರೆ ವಾರ್ತೆ ವಿವರ ಲಿಂಗತ್ವ ಅಲ್ಪಸಂಖ್ಯಾತರಿಗೆ 2020ರ ನಿಯಮಾವಳಿ ಪ್ರಕಾರ ಟ್ರಾನ್ಸ್ಜೆಂಡರ್ ಕಾರ್ಡ್ ನೀಡಲಾಗುತ್ತಿದೆ ಅಂದೇ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ವಿಶೇಷ ಮುತುವರ್ಜಿ ವಹಿಸಿದ್ದರಿಂದ ಬೀದರ್ ಜಿಲ್ಲೆಯಲ್ಲಿ ಕೂಡ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಟಿಜಿ ಕಾರ್ಡ್ ವಿತರಣೆಗೆ ಆಗಸ್ಟ್ 9ರಿಂದ ಚಾಲನೆ ಸಿಕ್ಕಿತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಹನುಮಂತು ಅಲಿಯಾಸ್ ಶಶಿಕಲಾ ಅವರಿಗೆ ಮತ್ತು ಭೀಮಾ ಅಲಿಯಾಸ್ ಭೂಮಿಕಾ ಅವರಿಗೆ ಜಿಲ್ಲಾಧಿಕಾರಿಗಳು ತಮ್ಮ ಕಚೇರಿ ಸಭಾಂಗಣದಲ್ಲಿ ಆಗಸ್ಟ್ 9ರಂದು ಟಿಜಿ ಕಾರ್ಡ್ ವಿತರಿಸಿ ಟಿಜಿ ಕಾರ್ಡ್ ನೀಡಿಕೆಗೆ ಚಾಲನೆಯನ್ನ ನೀಡಿದರು ಆನ್ಲೈನ್ ಅಲ್ಲಿ ಟಿಜಿ ಕಾರ್ಡ್ ನ ನಮೂನೆಗಳು ಸಿಗುತ್ತವೆ ಈ ನಮೂನೆಗಳನ್ನು ಭರ್ತಿ ಮಾಡಿ ಆಯಾ ತಾಲ್ಲೂಕು ಮಟ್ಟದ ಸಮಿತಿಗಳಿಗೆ ನೀಡಬೇಕು ಜಿಲ್ಲಾ ಮಟ್ಟದ ಸಮನ್ವಯ ಸಮಿತಿಯು ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹ ಅರ್ಜಿದಾರರಿಗೆ ಟಿಜಿ ಕಾರ್ಡ್ ಗಳನ್ನು ನೀಡಲಾಗುತ್ತಿದೆ ಎಂದು ಇದೇ ವೇಳೆ ಜಿಲ್ಲಾಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ರವೀಂದ್ರ ರತ್ನಾಕರ್ ಅಭಿವೃದ್ಧಿ ನಿರೀಕ್ಷಕಿ ಎಲ್ಲಮ್ಮ ಬಿ ಮಹಿಳಾ ಶಕ್ತಿ ಕೇಂದ್ರದ ಗೀತಾಂಜಲಿ ಶಾರದಾ ಹಾಗೂ ಈ ಪ್ರಕ್ರಿಯೆಯ ಸಹಕರಿಸಿದ ಜಿಲ್ಲಾಧಿಕಾರಿಗಳ ಕಚೇರಿಯ ಸತೀಶ್ ವಾಲೆ ಅಮರ್ ರಾಸುರೆ ಹಾಗೂ ಇತರರು ಇದ್ದರು ಕೇಂದ್ರ ಸರ್ಕಾರವು ವಿದ್ಯುತ್ ಶಕ್ತಿ ಮಂಡಳಿ ಖಾಸಗೀಕರಣಗೊಳಿಸುವ ನೀತಿಯನ್ನು ಜಾರಿಗೆ ತಂದಿರುವುದು ಖಂಡನೀಯ ಕೂಡಲೇ ಈ ನೀತಿಯನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ಜಿಲ್ಲಾ ರೈತ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸರ್ಕಾರ ಈ ಹಿಂದೆ 3 ಕೃಷಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಅದರಲ್ಲಿ ವಿದ್ಯುತ್ ಶಕ್ತಿ ಮಂಡಳಿಯನ್ನು ಕೂಡ ಖಾಸಗೀಕರಣಗೊಳಿಸುವ ನೀತಿ ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ ಇದು ಸಲ್ಲದು ಎಂದು ರೈತ ಸಂಘದ ಪದಾಧಿಕಾರಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ದಯಾನಂದ ಸ್ವಾಮಿ ಸಿರ್ಸಿಯವರು ಈ ಕುರಿತು ಮಾತನಾಡಿದ ಕೇಂದ್ರ ಸರ್ಕಾರವು 7 ತಿಂಗಳ ಹಿಂದೆ 3 ಕೃಷಿ ಕಾಯ್ದೆ ನೀತಿಯನ್ನು ಜಾರಿಗೆ ತಂದಿತ್ತು ಹಾಗೆಯೇ ವಿದ್ಯುತ್ ಶಕ್ತಿ ಮಂಡಳಿಯನ್ನು ಕೂಡ ಇದೇ ತಿಂಗಳು 19ರಂದು ಖಾಸಗೀಕರಣಗೊಳಿಸಲು ಪ್ರಯತ್ನ ಮಾಡುತ್ತಿದೆ ಈ ನೀತಿಯನ್ನು ಖಂಡಿಸಿ ಇಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ವಿದ್ಯುತ್ ಶಕ್ತಿ ಮಂಡಳಿ ಖಾಸಗೀಕರಣಗೊಳಿಸಿದರೆ ರೈತರ ಪ್ರತಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆ ಮಾಡುತ್ತಾರೆ ಇದರಿಂದ ಸಾವಿರಾರು ರೂಪಾಯಿ ಬಿಲ್ ಬರುತ್ತದೆ ರಾಜ್ಯದಲ್ಲಿ ಕಬ್ಬು ಬೆಳೆಯುವವರ ಸಂಖ್ಯೆ ಜಾಸ್ತಿ ಇದೆ ಈ ರೀತಿಯ ಸಾವಿರಾರು ಬಿಲ್ ರೈತ ತುಂಬುತ್ತಿದ್ದರೆ ರೈತರಿಗೆ ತೊಂದರೆಯಾಗಿ ಆತ್ಮಹತ್ಯೆಗೆ ಮುಂದಾಗುತ್ತಾನೆ ಇದರಿಂದ ರೈತರಿಗೆ ತುಂಬ ತೊಂದರೆಯಾಗುತ್ತದೆ ಆದ್ದರಿಂದ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕೂಡಲೇ ಈ ನೀತಿಯನ್ನು ಕೈಬಿಡಬೇಕು ಇಲ್ಲದಿದ್ದರೆ ರೈತರ ಸಂಘದ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಹಲವು ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಕೇಂದ್ರ ಸರ್ಕಾರವು ಈಗಾಗಲೇ ಸುಮಾರು 7 ತಿಂಗಳ ಹಿಂದೆ ಏನು ಕೃಷಿ ಕಾಯ್ದೆ 3 ಕೃಷಿ ಕಾಯ್ದೆಯನ್ನು ಬಿಲ್ ಪಾಸ್ ಮಾಡಿತ್ತು ಅದರಲ್ಲಿ ಒಂದು ವಿದ್ಯುತ್ ಶಕ್ತಿ ಕೂಡ ಒಂದು ಬಿಲ್ ಇತ್ತು ಆ ಬಿಲ್ಲನ್ನು ಇದೇ 19ನೇ ತಾರೀಕಿಗೆ ಮೀಟಿಂಗ್ನಾಗ ಇಟ್ಟು ಬಿಲ್ ಪಾಸ್ ಮಾಡಿ ಖಾಸಗೀಕರಣ ಏನು ಇದರೊಳಗೆ ಡೆಲ್ಲಿ ಒಳಗೆ ಪಾಸ್ ಮಾಡೋದಿದ್ರು 19ನೇ ತಾರೀಕಿಗೆ ಅದರ ವಿರುದ್ಧವಾಗಿ ನಾವು ಇವತ್ತು ಬೀದರ್ ಜಿಲ್ಲಾದ್ಯಂತ ಒಂದು ಧರಣಿ ಸತ್ಯಾಗ್ರಹ ಮಾಡಿದೆವು ಕಾರಣ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡ್ರೆ ಇವತ್ತು ರೈತರಿಗೇನು ಪಂಪ್ಸೆಟ್ ಅವ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲ ಪಂಪ್ಸೆಟ್ಗಳಿಗೆ ನಮ್ಮ ಮೀಟರ್ ಅಳವಡಿಸ್ತಾರೆ ಒಂದು ವೇಳೆ ಕನಿಷ್ಠ ಒಂದು ಒಬ್ಬ ರೈತಕ್ಕೆ ಒಂದು ಮೀಟರ್ಗೆ ಒಂದು 25,000 ರೂಪಾಯಿ ಮಿನಿಮಮ್ ಕೊಟ್ಟರೆ ನಮ್ಮ ರೈತ ಪಾಸಿನೇ ಹಾಕೋಬೇಕಾಗ್ತದೆ ಯಾಕಂದ್ರೆ ನಮ್ಮಲ್ಲಿ ಕಬ್ಬು ಬೆಳೆ ಮ್ಯಾಕ್ಸಿಮಮ್ ಬೆಳಿತೀವಿ ಪ್ರತಿ ಎಕರೆಗೆ 25 ಟನ್ ಅಂತ ಹೇಗಿಲ್ಲ ಆದರೆ ಅದಕ್ಕೆ ಜಾಸ್ತಿ ಏನಪ್ಪ ಮೀಟರ್ ಬಿಲ್ ಬರ್ತದೆ ಅವಾಗ ಅವ ರೈತ ಮತ್ತೆ ಆತ್ಮಹತ್ಯೆಗೆ ದಾರಿ ಎಳಿತಾನೆ ಅದಕ್ಕೆ ಈಗ ನರೇಂದ್ರ ಮೋದಿ ಅವರಿಗೆ ಇವತ್ತಿಂದ ಏನು ನಾವು ಮೆರಣಿಗೆ ಕೊಟ್ಟು ಸಾರಿ ಪ್ರೊಸೀಜರ್ ಮಾಡಿ
ನಾವೊಂದು ಮೋದಿಯವರಿಗೆ ನಮ್ಮ ಒಂದು ಮನವಿ ಪತ್ರ ಸಲ್ಲಿಸಿದ್ದೀವಿ ಈ ಖಾಸಗೀಕರಣ ಏನದ ಈಗ ಅಗ್ಗಲ ತುರಂತ ನೀವು ಬಿಡಲೇಬೇಕು ಇಲ್ಲೇಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಮತ್ತೆ ಈ ಖಾಸಗೀಕರಣ ಕೊಡಬಾರದು ಅಂತ ಹೇಳಿ ನಮ್ಮ ಬೀದರ್ ಜಿಲ್ಲಾ ರೈತ ಸಂಘ ವತಿಯಿಂದ ನಾನು ಹೇಳ್ಕೊಳ್ತೀನಿ ಭಾಲ್ಕಿ ತಾಲೂಕಿನ ಕರಡ್ಯಾಳ್ ಗುರುಕುಲದಲ್ಲಿ ಶಿಕ್ಷಣ ಪಡೆದ ತಳವಾಡ್ಕೆ ಗ್ರಾಮದ ಕುಮಾರಿ ಪ್ರಕೃತಿ ಮತ್ತು ವಿನಿತಾ ಕನ್ನಶೆಟ್ಟಿ ಸಹೋದರಿಯರು 2020-21ನೇ ಸಾಲಿನ 10ನೇ ತರಗತಿಯಲ್ಲಿ 625ಕ್ಕೆ ಸಂಪೂರ್ಣ 625 ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಹೆಸರು ಪಡೆದಿದ್ದಾರೆ ಗುರುಕುಲದ ಉತ್ತಮ ಶೈಕ್ಷಣಿಕ ವಾತಾವರಣ ಇದನ್ನು ಸಾಬೀತು ಮಾಡಿ ತೋರಿಸಿದೆ ರಾಜ್ಯ ಮಟ್ಟದಲ್ಲಿ ಉತ್ತಮ ಹೆಸರು ಪಡೆಯಲು ಸಾಧ್ಯವಾಯಿತು ಎಂದು ಶಾಲೆಯ ಮುಖ್ಯ ಗುರುಗಳಾದ ಬಸವರಾಜ್ ಮೂಳ್ಕಿರೆಯವರು ತಿಳಿಸಿದರು ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು ಮಾತನಾಡಿ ಮಕ್ಕಳು ಉತ್ತಮ ಸಾಧನೆ ಮಾಡಲು ಗುರುಕುಲದಲ್ಲಿರುವ ಶೈಕ್ಷಣಿಕ ವಾತಾವರಣ ಹಾಗೂ ಶಿಕ್ಷಕರ ನಿರಂತರ ಪರಿಶ್ರಮ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರಲ್ಲದೆ ಬೀದರ್ ಜಿಲ್ಲೆ ಗಡಿಭಾಗ ಎಂದ ತಕ್ಷಣ ಇಲ್ಲಿ ಫಲಿತಾಂಶ ಕಡಿಮೆ ಬರುತ್ತದೆ ಎಂಬ ಹಣೆಪಟ್ಟಿ ಕಳೆದು ಇಂದು ಪ್ರಕೃತಿ ಮತ್ತು ವಿನಿತಾ ಉತ್ತಮ ಸಾಧನೆ ಮಾಡಿದ್ದಾರೆ ಗುರುಕುಲದ ಈ ರೀತಿಯ ಪ್ರಯತ್ನಕ್ಕೆ ನಿರಂತರ ಎಲ್ಲರ ಸಹಕಾರವಿರಲಿ ಎಂದು ನುಡಿದರು ಕುಮಾರಿ ಪ್ರಕೃತಿ ಹಾಗೂ ವಿನಿತಾ ತಮ್ಮ ವಿಚಾರ ತಿಳಿಸುತ್ತಾ ಇಂದು ನಾವು ರಾಜ್ಯ ಮಟ್ಟಕ್ಕೆ ಪ್ರಥಮ ಸ್ಥಾನ ಪಡೆಯಲು ಪ್ರಮುಖ ಕಾರಣ ಪರಮ ಪೂಜ್ಯ ಗುರುಗಳ ಮಾರ್ಗದರ್ಶನ ತಂದೆ ತಾಯಿಗಳ ಆಶೀರ್ವಾದ ಹಾಗೂ ಅವರ ನಿರಂತರ ಸಹಕಾರ ಎಂದು ತಿಳಿಸಿದರು ಇದೇ ವೇಳೆ ಪೂಜ್ಯರ ಸನ್ನಿಧಿಯಲ್ಲಿ ಸಾಧನೆಗೈದ ಮಕ್ಕಳನ್ನು ಸನ್ಮಾನಿಸಲಾಯಿತು ನನ್ನ ಹೆಸರು ಪ್ರಕೃತಿ ತಳವಾಡ್ಕೆ ಗ್ರಾಮದಿಂದ ಇಂದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯಲು ಕಾರಣ ಗುರುಗಳ ಮಾರ್ಗದರ್ಶನ ಗಡಿಭಾಗದಲ್ಲಿ ಪೂಜ್ಯರು ಶಾಲೆಯನ್ನು ಸ್ಥಾಪಿಸಿ ನಮಗೆ ಶಿಕ್ಷಣದ ಜೊತೆ ಸಂಸ್ಕೃತಿಯೂ ಕಲಿಸಿಕೊಟ್ಟ ಕಾರಣ ಇಂದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆಯಲು ಅರ್ಹಳಾಗಿದ್ದೇನೆ ನಾನು ವಿನಿತಾ ಕನ್ನಶೆಟ್ಟಿ ತಳವಾಡ್ಕೆ ಗ್ರಾಮದಿಂದ ನಾನು ಶ್ರೀ ಚನ್ನಬಸವೇಶ್ವರ ಗುರುಕುಲದಲ್ಲಿ ಓದುತ್ತಿದ್ದೇನೆ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಗಳಿಸಲು ಪರಮ ಪೂಜ್ಯರ ಆಶೀರ್ವಾದ ಗುರುಗಳ ಮಾರ್ಗದರ್ಶನ ತುಂಬ ಮುಖ್ಯವಾಗಿತ್ತು ನಮಗೆ ಶಾಲೆಯಲ್ಲಿ ಮಾರ್ಗದರ್ಶನದ ಜೊತೆಗೆ ಸಂಸ್ಕೃತಿಯೂ ಕೂಡ ಕಲಿಸಲಾಗಿತ್ತು ನಮ್ಮ ಗುರುಗಳ ಮತ್ತು ತಂದೆ ತಾಯಿಯರ ಪರಿಶ್ರಮದಿಂದ ರಾಜ್ಯಕ್ಕೆ ಮೊದಲನೇ ಸ್ಥಾನವನ್ನು ಪಡೆಯಲು ಅರ್ಹಳಾಗಿರುತ್ತೇನೆ ಜಿಲ್ಲಾ ಕೌಶಲ್ಯ ಮಿಷನ್ ಅಡಿಯಲ್ಲಿ ಕೌಶಲ್ಯಾಭಿವೃದ್ಧಿ ಜೀವನೋಪಾಯ ಹಾಗೂ ಉದ್ಯಮಶೀಲತೆ ಮತ್ತು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ 18ರಂದು ಬೆಳಗ್ಗೆ 10ರಿಂದ ಸಾಯಂಕಾಲ 5:30ರವರೆಗೆ ಮಿನಿ ಉದ್ಯೋಗ ಮೇಳವನ್ನು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಸರ್ಕಾರಿ ಐಟಿಐ ಕಾಲೇಜ್ MS ಪಾಟೀಲ್ ಫಂಕ್ಷನ್ ಹಾಲ್ ಹಿಂದುಗಡೆ ಕುಂಬರವಾಡ ಕ್ರಾಸ್ ಮನ್ನಳ್ಳಿ ರೋಡ್ ಗುಂಪಾ ರಸ್ತೆ ಬೀದರ್ ಇಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ SSLC, PUC, ITI, ಡಿಪ್ಲೊಮಾ ಹಾಗೂ ಪದವಿ ಹೊಂದಿರುವ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಈ ಮಿನಿ ಉದ್ಯೋಗ ಮೇಳದಲ್ಲಿ 25ಕ್ಕೂ ಹೆಚ್ಚಿನ ಖಾಸಗಿ ಕಂಪನಿಗಳು ಭಾಗವಹಿಸುತ್ತಿವೆ 500ಕ್ಕೂ ಹೆಚ್ಚು ಉದ್ಯೋಗ ಅವಕಾಶಗಳಿರುತ್ತವೆ COVID-19 ನಿಯಮಗಳು ಸಾರ್ವಜನಿಕರು ಕಡ್ಡಾಯವಾಗಿ ಪಾಲನೆ ಮಾಡಲು ತಿಳಿಸಿದೆ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9483979771 ಮತ್ತು 8073241315ಗೆ ಸಂಪರ್ಕಿಸಬಹುದು ಕಲ್ಯಾಣ ಕರ್ನಾಟಕ ಕಲಾವಿದರ ಅಭ್ಯುದಯಕ್ಕಾಗಿ ರಾಜ್ಯ ಸರ್ಕಾರ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ಸ್ಥಾಪನೆ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ವಿಜಯಕುಮಾರ್ ಸೋನಾರಿ ಅವರು ಸರ್ಕಾರಕ್ಕೆ ಒತ್ತಾಯಿಸಿದರು ಅವರು ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಚೆಲ್ಲಂ ಹೊಡೆಯುವವರಿಂದ ಶಾಸ್ತ್ರೀಯ ಸಂಗೀತ ಹಾಡುವವರು ಸೇರಿದಂತೆ ಎಲ್ಲ ಪ್ರಕಾರದ ಕಲಾವಿದರಿಗೆ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಗುರುತಿನ ಚೀಟಿ ನೀಡಬೇಕು ಎಂದರು ಈಗಾಗಲೇ ಆಂಧ್ರಪ್ರದೇಶದಲ್ಲಿ ಎಲ್ಲ ಪ್ರಕಾರದ ಕಲಾವಿದರಿಗೆ ಗುರುತಿನ ಚೀಟಿ ನೀಡಿದೆ ಅದೇ ಮಾದರಿಯಲ್ಲಿ ರಾಜ್ಯದ ಎಲ್ಲ ಪ್ರಕಾರದ ಕಲಾವಿದರಿಗೆ ಗುರುತಿನ ಚೀಟಿ ನೀಡಿದರೆ ಕಲಾವಿದರು ಎಂಬ ಗೌರವ ಹೆಚ್ಚುತ್ತದೆ ಅಲ್ಲದೆ ಕಲಾವಿದರ ಮಾಸಾಸನ ಪಡೆಯಲು ಇರುವ ವಯಸ್ಸು 58ರಿಂದ 50ಕ್ಕೆ ಇಳಿಸಬೇಕು ಹಾಗೂ ಕಲಾವಿದರಿಗೆ ಕೊಡುವ ಮಾಸಾಸನ 2ರಿಂದ 5,000 ರೂಪಾಯಿಗಳಿಗೆ ಏರಿಸಬೇಕು ಎಂದು ಆಗ್ರಹಿಸಿದರು ಸ್ಥಳೀಯ ಸಂಸ್ಥೆಗಳು ಪದವೀಧರರ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವಂತೆ ಕಲಾವಿದರ ಕ್ಷೇತ್ರದಿಂದಲೂ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಲು ಕಲಾವಿದರಿಗೆ ಮತದಾನದ ಹಕ್ಕು ನೀಡಬೇಕು ಇದರಿಂದ ರಾಜ್ಯದ ಕಲಾವಿದರ ಬಗ್ಗೆ ವಿಧಾನಮಂಡಲ ಅಧಿವೇಶನದಲ್ಲಿ ಧ್ವನಿ ಎತ್ತಲು ಸಹಕಾರಿಯಾಗುತ್ತದೆ ಎಂದರು
ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ವತಿಯಿಂದ ಆಗಸ್ಟ್ 15ರಂದು ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆಯುತ್ತಿರುವ ಅಮೃತ ಮಹೋತ್ಸವ ಕಾರ್ಯಕ್ರಮದ ಬಳಿಕ ಈ ಪ್ರದೇಶದ 41 ಶಾಸಕರಿಗೆ ವಿವಿಧ ಬೇಡಿಕೆಗಳುಳ್ಳ ಮನವಿ ಪತ್ರವನ್ನು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ವತಿಯಿಂದ ಏಕಕಾಲದಲ್ಲಿ ನೀಡಲಾಗುತ್ತಿದೆ ಎಂದರು. ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಕಾಶ್ ಅಂಗಡಿ ಯಾದಗಿರಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದ ಸಾಂಸ್ಕೃತಿಕ ನೀತಿ ನಿರೂಪಣಾ ವರದಿಯನ್ನು ಜಾರಿಗೆ ತಂದರೆ ಹೈದರಾಬಾದ್ ಮುಂಬೈ ಪ್ರಾಂತ್ಯದಲ್ಲಿ ಸಾಂಸ್ಕೃತಿಕ ಅಕಾಡೆಮಿಗಳ ಸ್ಥಾಪನೆ ಮಾಡಬೇಕಾಗುತ್ತದೆ. ಅಕಾಡೆಮಿ ಸ್ಥಾಪನೆಯಾದರೆ ಮುಂಬೈ, ಹೈದರಾಬಾದ್, ಮೈಸೂರು ಮತ್ತು ಬೆಂಗಳೂರು ಎಂಬ ತಾರತಮ್ಯ ನಿವಾರಣೆ ಮಾಡಿದಂತಾಗುತ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಬಹಳ ಮುತುವರ್ಜಿ ವಹಿಸಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು ಸಲ್ಲಿಸಿದ ವರದಿಯನ್ನು ಅನುಷ್ಠಾನ ಮಾಡಬೇಕು ಎಂದು ಆಗ್ರಹಿಸಿದರು. ಮಂಗಳೂರು ಭಾಗದ ಯಕ್ಷಗಾನಕ್ಕೆ ವಿಶ್ವಮಟ್ಟದಲ್ಲಿ ಮನ್ನಣೆ ಇದೆ. ಆದರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಬಯಲಾಟಕ್ಕೆ ಬೆಲೆ ಇಲ್ಲದಂತಾಗಿದೆ. ಯಕ್ಷಗಾನದ ಕಲಾವಿದರಿಗೆ ಮನ್ನಣೆ ನೀಡಿದಂತೆ ಬಯಲಾಟದ ಕಲಾವಿದರಿಗೂ ರಾಜ್ಯ ಸರ್ಕಾರ ಪ್ರೋತ್ಸಾಹ ನೀಡಬೇಕು ಎಂದರು. ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಸಹಕಾರ್ಯದರ್ಶಿಗಳಾದ ಅಂಬರೀಶ್ ವೇಷಗಾರ ಬಳ್ಳಾರಿ, ಸುನೀಲ್ ಕಡ್ಡೆ ಅವರು ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ಶಾಸ್ತ್ರೀಯ ಸಂಗೀತ ಕಲಾವಿದರನ್ನು ಒಗ್ಗೂಡಿಸಿ ಈ ಸಂಘಟನೆ ಮಾಡ್ತಕ್ಕಂಥ ನಿರ್ಣಯ ಬಂದಾಗ 1ನೇ ತಾರೀಕಿಗೆ ನಮ್ಮ ಸಂಘಟನೆ ಸ್ಥಾಪನೆ ಆಯಿತು. ಜುಲೈ ಜೂನು ಇವತ್ತು 10 ತಾರೀಕಿದೆ. ಈ 10 ತಾರೀಕು ಒಳಗಾಗಿ ಈಗಾಗಲೇ ನಾವು 4 ಜಿಲ್ಲೆಗಳಲ್ಲಿ ಸುಮಾರು 3,000 ಸದಸ್ಯತ್ವ ಪಡೆದುಕೊಡ್ತಕ್ಕಂಥ ಸಂಘಟನೆ ಆಗಿಬಿಟ್ಟಿದೆ. ಅದಕ್ಕಾಗಿ ಈ ಸಂಘಟನೆ ಯಾಕೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಬಂದಾಗ ಈ ಮುಂದೆ ನಾನು ಹೇಳ್ಕೊಳ್ಳೇಬೇಕು. ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಸುಮಾರು ವರ್ಷಗಳಿಂದ ನಮ್ಮ ಭಾಗ ಅಂದರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾವುದು ಕೂಡ ಅಧಿಕಾರಿಗಳಾಗಲಿ, ಕನ್ನಡ ಮತ್ತು ಸಂಸ್ಕೃತಿ ಇರ್ತಕ್ಕಂಥ ಬೆಂಗಳೂರು ಅಧಿಕಾರಿಗಳಾಗಲಿ ನಿರ್ಲಕ್ಷ್ಯ ವಹಿಸ್ತಕ್ಕಂಥದ್ದು. ಧನ ಸಹಾಯಕ್ಕಾಗಲಿ, ಕಾರ್ಯಕ್ರಮ ಕೊಡ್ತಕ್ಕಂಥ ಸಂದರ್ಭವಾಗಲಿ ಇಂಥ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ಸಂಘಟನೆ ಸ್ಥಾಪನೆ ಮಾಡಿದ್ವಿ. ಅದಕ್ಕಾಗಿ ಈ ಸಂಘಟನೆಗೆ ಗೌರವ ಅಧ್ಯಕ್ಷರಾಗಿದ್ದ ಶ್ರೀಮತಿ ಮಂಜಮ್ಮ ಅಕ್ಕ ಜೋಗತಿ ಅವರು ಗೌರವ ಅಧ್ಯಕ್ಷರಾಗಿದ್ದಾರೆ. ಅವ್ರನ್ನ ಇಟ್ಕೊಂಡು ಭಾಳ ವಿದ್ವಾಂಸರು ಬುದ್ಧಿವಂತರೆಲ್ಲರೂ ಈ ಸಂಘಟನೆಗೆ ಬರ್ತಕ್ಕಂಥ ಚರ್ಚೆ ನಡೀತಾ ಇದೆ. ಇವತ್ತು ಇಂಥ ಸ್ಥಿತಿ ಇದೆ, ಯಾಕೆ ಈ ಸಂಘಟನೆ ಸ್ಥಾಪನೆ ಮಾಡಿದೆ? ಇವತ್ತು ಪತ್ರಿಕಾ ಮಾಧ್ಯಮದಿಂದ ಪತ್ರಿಕೆ ಅಂತ ಹೇಳ್ಕೊಳ್ತಕ್ಕಂಥ ಒಂದು ಐ ಡಿ ಕಾರ್ಡ್ ಇದೆ. ಒಬ್ಬ ಕಾರ್ಮಿಕ ಇಲಾಖೆಯಿಂದ ಹೋದಾಗ ಒಬ್ಬ ಕಾರ್ಮಿಕನಿಗೆ ಒಬ್ಬ ಕಾರ್ಮಿಕ ಕಾರ್ಡ್ ಇದೆ. ನಾನು ಒಬ್ಬ ಕಾರ್ಮಿಕ ಇಲಾಖೆಯಿಂದ ಇದ್ದೀನಿ ಅಂತಕ್ಕಂಥ ಒಬ್ಬ ಯಾವುದೇ ಕೆಲಸ ಮಾಡಬೇಕಾದ್ರೆ ಅವನಿಗೆ ಫೋಟೋಗ್ರಾಫರ್ ಅಂದ್ರೆ ಫೋಟೋಗ್ರಾಫರ್ ಕೂಡ ನಾನು ಫೋಟೋಗ್ರಾಫರ್ ಐ ಡಿ ಕಾರ್ಡ್ ಇದೆ. ಕಲಾವಿದ ಸತ್ತೂ ಒಬ್ಬ ಕಲಾವಿದ ಬೇಕು, ಮತ್ತು ಜೀವಂತ ಇದ್ದಾಗ ಕೂಡ ಕಲಾವಿದ ಹಾಡಿದಾಗ ಮಾತ್ರ ಕಾರ್ಯಕ್ರಮ ಕೊಡ್ತಕ್ಕಂಥ ದೊಡ್ಡ ದೊಡ್ಡ ವೇದಿಕೆ ಮೇಲೆಲ್ಲ ಹಾಡು ಹಾಡ್ತೀವಿ. ಅದು ಯಾವುದೂ ಕಲಾವಿದಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ಉದ್ದೇಶಿಸ್ಕೊಂಡು ನಮಗೆ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ. ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ವತಿಯಿಂದ ಪ್ರತಿಯೊಬ್ಬ ಕಲಾವಿದರಿಗೆ ಐ ಡಿ ಕಾರ್ಡ್ ಕೊಡಬೇಕು. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ, ಯಾಕಂದರೆ ಆಂಧ್ರ ಪ್ರದೇಶದಲ್ಲಿ ಪ್ರತಿಯೊಬ್ಬ ಕಲಾವಿದರಿಗೆ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ. ನಾವಂತೀವಿ ನಮ್ಮ ಭಾಗಕ್ಕೆ ಯಾಕೆ ಕೊಡಬಾರ್ದು? ಈಗ ಸರ್ಕಾರವೇ ಪ್ರತಿಯೊಬ್ಬ ಕಲಾವಿದರಿಗೆ ಅಲ್ಲಿ ಐ ಡಿ ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ ಎಲ್ಲಿ ಆಂಧ್ರ ಪ್ರದೇಶದಲ್ಲಿ. ನಮ್ಮ ಕಲಾವಿದರು ಕೂಡ ಐ ಡಿ ಕಾರ್ಡ್ ಕೊಡ್ಬೇಕಂತಕ್ಕಂಥ ಉದ್ದೇಶಕೊಂಡು ಈ ಪತ್ರಿಕಾಗೋಷ್ಠಿ ಕರೆದಿವಿ. ಅದಕ್ಕಾಗಿ ಅಧ್ಯಕ್ಷರಾದ ವಿಜಯಕುಮಾರ್ ಸೋನಾರಿ ಅವರು ಹೇಳಿದಾಗೆ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಜುಲೈ 1ನೇ ತಾರೀಕು ಕಲಬುರಗಿಯಲ್ಲಿ ನಾವೆಲ್ಲ ಸಮಾನ ಮನಸ್ಕ ಕಲಾವಿದರು ಸಂಘಟಕರು ಕೂಡಿಕೊಂಡು ಸಭೆ ಮಾಡಿ ಕಲಬುರಗಿಯಿಂದ ಪ್ರಾರಂಭವಾಗಿರುವಂಥ ಈ ಒಕ್ಕೂಟ ಯಾದಗಿರಿ ಮೂಲಕ ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರಿನಲ್ಲಿ ಆಯಾ ಜಿಲ್ಲೆಯ ಎಲ್ಲ ಕಲಾವಿದರನ್ನ ಸಭೆಗೆ ಆಹ್ವಾನಿಸಿ ಆ ಭಾಗದ ಕುಂದು ಕೊರತೆಗಳು ಮತ್ತು ಆ ಭಾಗದ ಕಲಾವಿದರ ಸಮಸ್ಯೆಗಳು, ಸವಾಲುಗಳು, ಕಲಾವಿದರಿಗೆ ಅವಶ್ಯಕವಾಗಿರುವಂಥ ಎಲ್ಲ ವಿಚಾರಗಳನ್ನು ಕುರಿತು ಈಗಾಗಲೇ ಚರ್ಚೆ ಮಾಡ್ತಾ ಬಂದಿದ್ದು. ನಮ್ಮ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಮೂಲ ಉದ್ದೇಶ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಬೀದರ್ದಿಂದ ಪ್ರಾರಂಭಗೊಂಡು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಇತ್ತೀಚೆಗೆ ಉದಯಗೊಂಡಂಥ ವಿಜಯನಗರ ಸೇರಿದಂತೆ ಒಟ್ಟು 7 ಜಿಲ್ಲೆಯ ಎಲ್ಲ ಪ್ರಕಾರದ ಕಲಾವಿದರನ್ನು ಈಗಾಗಲೇ ರಾಜ್ಯದಲ್ಲಿ ಅನೇಕ ಕಲಾವಿದರ ವೇದಿಕೆಗಳಿವೆ, ಸಂಘಗಳಿವೆ, ಒಕ್ಕೂಟಗಳಿವೆ. ನಮ್ಮ ಒಕ್ಕೂಟದ ವಿಶೇಷತೆ ಈಗಾಗಲೇ ಅವರು ಹೇಳಿದ ಹಾಗೆ ಇವತ್ತು ರಂಗಭೂಮಿ ಕಲಾವಿದರು, ಜನಪದ ಕಲಾವಿದರು, ನಾಟಕ ಕಲಾವಿದರು, ಬಯಲಾಟ ಕಲಾವಿದರು, ಸಂಗೀತ ಕಲಾವಿದರು, ನೃತ್ಯ ಕಲಾವಿದರು, ಆದಿವಾಸಿ, ಬುಡಕಟ್ಟು, ಅಲೆಮಾರಿ ಸೇರಿದಂತೆ ಎಲ್ಲ ಪ್ರಕಾರದ ಕಲಾವಿದರನ್ನು ಒಂದೇ ವೇದಿಕೆಯಡಿ ಕರೆತರಬೇಕು, ಅವರೆಲ್ಲರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಉದ್ದೇಶವನ್ನು ಇಟ್ಕೊಂಡು ಈ ಒಕ್ಕೂಟವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ 7 ಜಿಲ್ಲೆಯ ಎಲ್ಲ ಕಲಾವಿದರ ಸಮೀಕ್ಷೆ ಕಾರ್ಯ ನಡೀತಾ ಇದೆ, ಸದಸ್ಯತ್ವದ ಅಭಿಯಾನ ಕಾರ್ಯ ಕೂಡ ನಡೀತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಯಲ್ಲಿ ಎಲ್ಲ ಪ್ರಕಾರದ ಕಲಾವಿದರಿದ್ದರೂ ಕೂಡ, ಎಲ್ಲ ಪ್ರಕಾರದ ಸಾಧಕರಿದ್ದರೂ ಕೂಡ, ಎಲ್ಲ ಪ್ರಕಾರದ ಕಲಾ ಸಾಧಕರಿದ್ದರೂ ಕೂಡ ಇವತ್ತು ಸರ್ಕಾರದಿಂದ ಸಿಗಬೇಕಾದಂಥ ಅಕಾಡೆಮಿಯ ಗೌರವ ಆಗಲಿ, ಪ್ರಾಧಿಕಾರದ ಗೌರವ ಆಗಲಿ, ಪರಿಷತ್ತಿನ ಗೌರವ ಆಗಲಿ, ಅಥವಾ ದತ್ತಿ ಪ್ರಶಸ್ತಿ ವಿಚಾರ ಆಗಲಿ, ಅಕಾಡೆಮಿ ಪ್ರಶಸ್ತಿ ವಿಚಾರ ಆಗಲಿ, ನಿರಂತರವಾಗಿ ನಮ್ಮ ಭಾಗಕ್ಕೆ
ಅದು ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅದೆಲ್ಲದಕ್ಕೂ ಹೋರಾಟಕ್ಕೊಂದು ಧ್ವನಿ ಆಗಬೇಕನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟವನ್ನು ನಾವು ಕಟ್ಟಿದ್ದೇವೆ. ಇವತ್ತು ಈ ಭಾಗದ 7 ಜಿಲ್ಲೆಯ ಎಲ್ಲ ಪ್ರಕಾರದ ಕಲಾವಿದರನ್ನು ಒಂದೇ ವೇದಿಕೆಯಲ್ಲಿ ತರಬೇಕು ಮತ್ತು ಎಲ್ಲ ಕಲಾವಿದರಿಗೂ ಒಂದು ವೇದಿಕೆಯಾಗಿ ಸರ್ಕಾರ ಮತ್ತು ಕಲಾವಿದರ ಮಧ್ಯೆ ಇದೊಂದು ಸೇತುವೆಯಾಗಿ ಕೊಂಡಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಕ್ಕೂಟದ ಮೂಲ ಉದ್ದೇಶ ಇದೆ. ಈಗಾಗಲೇ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಕಟ್ಟಡ ಹಾಗೂ ಇತರೆ ಕೂಲಿ ಕಾರ್ಮಿಕರ ಸಂಘ ಬೀದರ್ ಇವರ ವತಿಯಿಂದ ಕನ್ನಡ ಹಾಗೂ ಇತರೆ ಕೂಲಿ ಕಾರ್ಮಿಕರ ನ್ಯಾಯಕ್ಕಾಗಿ ಆಗ್ರಹಿಸಿ ಇಂದು ಬೀದರ್ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಮಿಕರ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾರ್ಮಿಕ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸಂಕಷ್ಟದಲ್ಲಿರುವ ಕಾರ್ಮಿಕರಿಗೆ ಆಹಾರದ ಸೌಲಭ್ಯ ಒದಗಿಸಬೇಕೆಂದು ಸರ್ಕಾರ ಜಿಲ್ಲೆಗೆ 80,000 ಆಹಾರದ ಕಿಟ್ ಕಳುಹಿಸಿತ್ತು. ಆದರೆ ಹಿಂದಿನ ಕಾರ್ಮಿಕ ಅಧಿಕಾರಿ ರಮೇಶ್ ಅವರು ನಿಜವಾದ ಕಾರ್ಮಿಕರಿಗೆ ಕಿಟ್ ನೀಡದೆ ಅನ್ಯಾಯ ಎಸಗಿದ್ದಾರೆ ಎಂದು ವಿಶ್ವ ಕನ್ನಡಿಗರ ಸಂಸ್ಥೆಯ ಅಧ್ಯಕ್ಷರಾದ ಸುಬ್ಬಣ್ಣ ಕರಕನಳ್ಳಿ ಆರೋಪ ಮಾಡಿದರು. ಕಾರ್ಮಿಕರಿಗೆ ಸಿಗಬೇಕಾದ ಮದುವೆ, ಸಹಾಯಧನ, ವೈದ್ಯಕೀಯ ಚಿಕಿತ್ಸೆ, ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಸಹಾಯಧನ ನಿಜವಾದ ಕಾರ್ಮಿಕರಿಗೆ ಸಿಕ್ಕಿಲ್ಲ. ಹಣ ನೀಡಿದವರ ಮಕ್ಕಳಿಗೆ ಸೌಲಭ್ಯ ಒದಗಿಸಲಾಗಿದೆ. ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ನಿಜವಾದ ನೋಂದಾಯಿತ ಕಾರ್ಮಿಕರಿಗೆ ಖರೀದಿ ಮಾಡಿ ಆಹಾರದ ಕಿಟ್ ವಿತರಿಸಬೇಕು ಎಂದು ಸುಬ್ಬಣ್ಣ ಕರಕನಳ್ಳಿಯವರು ತಿಳಿಸಿದರು. ಕಟ್ಟಡ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಅಶೋಕ್ ವಗ್ಗಿಯವರು ಮಾತನಾಡಿದರು. ಇದೇ ವೇಳೆ ಮುಖೇಶ್ ಶಾಗಂಜ್, ಧನರಾಜ್, ರಾಚಪ್ಪಗೌಡ, ಪ್ರಭು ಹಡಗುಡೆ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವೀರ ಕನ್ನಡಿಗರ ಸೇನೆ ಹಾಗೂ ಹೈದರಾಬಾದ್ ಕರ್ನಾಟಕ ಕಟ್ಟಡ ಕಾರ್ಮಿಕರ ಇತರ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಇವತ್ತು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಕಾರ್ಮಿಕ ಸಚಿವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಉದ್ದೇಶ ಏನಂತಂದರೆ ಸಂಕಷ್ಟದಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಆಹಾರದ ಕಿಟ್ಗಳನ್ನು ನಮ್ಮ ಜಿಲ್ಲೆಗೆ 80,000 ಕಿಟ್ಗಳನ್ನು ಕಳಿಸಿದ್ದಾರೆ. ಆ 80,000 ಕಿಟ್ಗಳಲ್ಲಿ ನಮ್ಮ ಹಿಂದಿನ ಅಧಿಕಾರಿಯಾಗಿರ್ತಕ್ಕಂಥ ರಮೇಶ್ ಸರ್ ಅವರು ಪಕ್ಷದವರಿಗೆ ಕರೆ ಮಾಡಿ ಹೀಗೆ ಕಿಟ್ ಬಂದಿವೆ ಕೊಡಬೇಕಂಥೇಳಿ ಅಂದಾಗ ಅಲ್ಲಿ MLA ಕೋಟಾ, MP ಕೋಟಾ, ಮಂತ್ರಿ ಕೋಟಾ, ಹೀಗೆ ಕಾರ್ಯಕರ್ತರ ಕೋಟಾ ಶುರು ಆಗಿ ನಿಜವಾಗಿ ಏನು ಕಾರ್ಮಿಕರಿಗೆ ಸಿಗಬೇಕಾಗಿತ್ತೋ ಆ ಕಿಟ್ಗಳನ್ನು ಕೊಟ್ಟಿರುವುದಿಲ್ಲ. ಅದನ್ನು ನಾವು ಖಂಡಿಸ್ತೇವೆ. ಆ ಸರ್ಕಾರದಿಂದ ಬಂದಿರತಕ್ಕಂಥ ಕಿಟ್ಗಳನ್ನು ನೀವು ಯಾರಿಗೆ ಕೊಟ್ಟರು ಯಾರಿಗಿಲ್ಲೋ ಗೊತ್ತಿಲ್ಲ. ಆದರೆ 80,000 ನೋಂದಾಯಿತ ಕಾರ್ಮಿಕರು ಬೀದರ್ ಜಿಲ್ಲೆಯಲ್ಲಿದ್ದಾವೆ. ನಿಮ್ಮ ತನಕದಲ್ಲಿ ಆದರೂ ಏನು ಮಾಡಿರಿ, ಖರೀದಿ ಮಾಡಿ ಅವ್ರಿಗೆ ಕಿಟ್ಗಳನ್ನು ಕೊಡಬೇಕಂಥೇಳಿ ಈ ಮೂಲಕ ಒತ್ತಾಯನ ಮಾಡ್ತೇವೆ. ಮತ್ತೊಂದು ವಿಷಯ ಏನಂತಂದರೆ 2018 2021 ವಿವಿಧ ಯೋಜನೆಗಳಾಗಿರ್ತಕ್ಕಂಥ ಮದುವೆ ಸಹಾಯಧನ, ಕಾರ್ಮಿಕ ಮಕ್ಕಳಿಗೆ ಶಿಷ್ಯವೇತನ, ಹೆರಿಗೆ ಭತ್ತೆ, ವೈದ್ಯಕೀಯ ಚಿಕಿತ್ಸೆ, ಪಿಂಚಣಿ ಇವೆಲ್ಲನ ಸರ್ಕಾರಕ್ಕೆ ಅರ್ಜಿ ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮುಖಾಂತರವಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವು ಅರ್ಜಿಗಳನ್ನು ಯಾರು ದುಡ್ಡು ಕೊಡ್ತಾರೋ ಅಂಥವ್ರದನ್ನು ಮಂಜೂರು ಮಾಡಿದ್ದಾರೆ. ಯಾರು ದುಡ್ಡು ಕೊಡಲಿಲ್ಲ ಅಂತಂದರೆ ಅಂಥವ್ರನ್ನು ಆಫೀಸಿಂದ ಬಿಸಾಡಿದ್ದಾರೆ, ಅಪ್ಲಿಕೇಶನೇ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದನ್ನು ಉತ್ತರ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘ ರೀ ಬೀದರ್ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆ ಕರ್ನಾಟಕ ವತಿಯಿಂದ ಜಿಲ್ಲಾಧಿಕಾರಿ ಬೀದರ್ ಇವರಿಂದ ಇವರ ಮುಖಾಂತರ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಶ್ರೀ ಮಾನ್ಯ ಕಾರ್ಮಿಕ ಸಚಿವರಿಗೆ ಈ ಮುಖಾಂತರ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಕಾರಣ ಹೋದ ವರ್ಷ ಕಟ್ಟಡ ಕಾರ್ಮಿಕರಿಗೆ ಖಾತೆಗೆ 5,000 ರೂಪಾಯಿಯನ್ನು ಸರ್ಕಾರ ಹಾಕಿದೆ. ಈ ಸಲ 3,000 ಹಾಕಿ ಕಟ್ಟಡ ಕಾರ್ಮಿಕರ ಬೆನ್ನಿಗೆ ಚೂರಿ ಅಂತ ಕೆಲಸ ಮಾಡಿದೆ. ಅದಕ್ಕೆ ನಾವು ಧಿಕ್ಕಾರ ಮಾಡ್ತೀವಿ. ಮತ್ತು ಇದನ್ನು ಕಿಟ್ಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಕಿಟ್ಗಳು ಕೊಡ್ತಾ ಇದ್ದಾರೆ. ಈ ಕಿಟ್ಗಳು ನೇರವಾಗಿ ಕಟ್ಟಡ ಕಾರ್ಮಿಕರಿಗೆ ತಲುಪ್ತಾ ಇಲ್ಲ. ಯಾಕಂದರೆ ಹೋಗಿ ಕೇಳಿದ್ದಾದರೆ ಅಧಿಕಾರಿಗಳಿಗೆ ಇದು MLA ಕಿಟ್ಟು, ಇದು FP ಫಂಡು, ಇದು MLAದು, MLCದು ಅಂತ ಹೇಳ್ತಾ ಇದ್ದಾರೆ. ಇದು ರೂಲ್ ಮಾಡಿನವ್ರು ಯಾರು ಅದಕ್ಕೆ ನಾವು ಖಂಡಿಸ್ತೇವೆ. ಬಂಧುಗಳೇ, ಈ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಚಿವರಿಗೆ ಮನವಿ ಮಾಡ್ತೀನಿ. ಬೀದರ್ ಜಿಲ್ಲೆಯಲ್ಲಿ 80,000 ಕಾರ್ಮಿಕ ನೋಂದಾಯಿತ ಕಟ್ಟಡ ಕಾರ್ಮಿಕರು ಇರ್ತಾರೆ. ಅವರಿಗೆ 3,000 ದುಡ್ಡನ್ನು ಹಾಕ್ತಾ ಇದ್ದೀರಲ್ಲ ಅವ್ರ ಖಾತೆಗೆ,
ಇಪ್ಪತ್ತು ಪ್ರತಿಶತ ಮಾತ್ರ ಖಾತೆಗಳಿಗೆ ತಲುಪಿದೆ, ಇನ್ನು ಉಳಿದ ಜನರಿಗೆ ತಲುಪಿಲ್ಲ. ಒಂದು ತಿಂಗಳ ಒಳಗಾಗಿ ಉಳಿದ ಕಾರ್ಮಿಕರ ಖಾತೆಗೆ 3,000 ರೂಪಾಯಿ ಜಮಾ ಆಗಬೇಕು. ಮತ್ತು ಕಿಟ್ಗಳು ಏನು ಮಾಡ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರಿಗೆ ಕಿಟ್ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ, ಲೇಬರ್ ಕಾರ್ಡ್ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಗೆ ಕಿಟ್ ಸೇರಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಗುರುತಿನ ಚೀಟಿ ನೀಡಿಕೆಗೆ ಜಿಲ್ಲಾಧಿಕಾರಿಗಳಿಂದ ಚಾಲನೆ. ಆನ್ಲೈನ್ನಲ್ಲಿ ಸಿಗುವ ಟಿಜಿ ಕಾರ್ಡ್ ನಮೂನೆ ಪಡೆದು ಅರ್ಜಿ ಭರ್ತಿ ಮಾಡಲು ಸಲಹೆ. ವಿದ್ಯುಚ್ಛಕ್ತಿ ಮಂಡಳಿಯನ್ನು ಖಾಸಗೀಕರಣಗೊಳಿಸುತ್ತಿರುವ ಕೇಂದ್ರ ಸರ್ಕಾರದ ನೀತಿ ಖಂಡಿಸಿ ರೈತ ಸಂಘದಿಂದ ಪ್ರತಿಭಟನೆ. ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಿದರೆ ರೈತರ ಆತ್ಮಹತ್ಯೆ ಗ್ಯಾರಂಟಿ, ದಯಾನಂದ ಸ್ವಾಮಿ ಸಿರ್ಸಿ. ತಳವಾಡಿಕೆ ಗ್ರಾಮದ ಪ್ರಕೃತಿ ಮತ್ತು ವಿನೀತಾ ಕನಶೆಟ್ಟಿ ಎಸ್ಎಸ್ಎಲ್ಸಿ ತರಗತಿಯಲ್ಲಿ 100% ಅಂಕ ಪಡೆದ ಸಹೋದರಿಯರು ಗುರುಗಳ ಮಾರ್ಗದರ್ಶನದಿಂದಲೇ ಅಂಕ ಪಡೆಯಲು ಸಾಧ್ಯವಾಯಿತು ಎಂದ ಕನಶೆಟ್ಟಿ ಸಹೋದರಿಯರು. ಜಿಲ್ಲಾ ಕೌಶಲ್ಯ ಮಿಷನ್ ಅಡಿಯಲ್ಲಿ 18th ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಆವರಣದಲ್ಲಿ ಮಿನಿ ಉದ್ಯೋಗ ಮೇಳ. ಅಭ್ಯರ್ಥಿಗಳು ಉದ್ಯೋಗ ಮೇಳದ ಸದುಪಯೋಗ ಪಡೆದುಕೊಳ್ಳಲು ಕೌಶಲ್ಯಾಧಿಕಾರಿಗಳು ಕರೆ. ಕಲ್ಯಾಣ ಕರ್ನಾಟಕ ಒಕ್ಕೂಟದ ವತಿಯಿಂದ ನಗರದ ರಂಗಮಂದಿರದಲ್ಲಿ ಪತ್ರಿಕಾಗೋಷ್ಠಿ. ಕಲ್ಯಾಣ ಕರ್ನಾಟಕದ ಕಲಾವಿದರ ಅಭ್ಯುದಯಕ್ಕಾಗಿ ಅಕಾಡೆಮಿ ಸ್ಥಾಪನೆಯಾಗಲಿ. ವಿಜಯಕುಮಾರ್ ಸೋನಾರೆ. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಕಟ್ಟಡ ಹಾಗೂ ಇತರೆ ಕೂಲಿ ಕಾರ್ಮಿಕರ ನ್ಯಾಯಕ್ಕಾಗಿ ನಗರದಲ್ಲಿ ಪ್ರತಿಭಟನೆ. ನೋಂದಾಯಿತ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಲು ಕರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.